ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ಜಾಗ್ರಫಿ ಎನ್ ಸಿ ಆರ್ ಟಿ ಕೋರ್ಸ್ ಕಂಟಿನ್ಯೂ ಮಾಡ್ಕೋಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತ ಇದ್ರಿ ಸೊ ಅದಕ್ಕೋಸ್ಕರ ನಾನು ಜೋಗ್ರಫಿ ಕೋರ್ಸ್ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಸೊ ನಾವು ಫೋರ್ ಚಾಪ್ಟರ್ಸ್ ಇವಾಗಲೇ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಜೋಗ್ರಫಿಯಲ್ಲಿ ಇದನ್ನು ಕೂಡ ಅದೇ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಆ ಫೋರ್ ಚಾಪ್ಟರ್ಸ್ನ ನೋಡ್ಕೊಂಡಿರ್ಬೋದು ಇದು ಫಿಫ್ತ್ ಚಾಪ್ಟರು ಸೊ ಫಿಫ್ತ್ ಚಾಪ್ಟರ್ ಬಂದ್ಬಿಟ್ಟು ಮಿನಿರಲ್ಸ್ ಮತ್ತು ರಾಕ್ಸ್ ಮೇಲೆ ಇರುವಂಥದ್ದು ಮಿನಿರಲ್ಸ್ ಮತ್ತು ರಾಕ್ಸ್ ಇದೆ ಸೊ ಇದು ಫಸ್ಟ್ ಪಾರ್ಟ್ ಆಗಿರೋದ್ರಿಂದ ಇದರಲ್ಲಿ ನಾವು ಬರೀ ಮಿನಿರಲ್ಸ್ ಬಗ್ಗೆ ತಿಳ್ಕೊಳೋಣ ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ರಾಕ್ಸ್ ಬಗ್ಗೆ ತಿಳ್ಕೊಳ ಮಿನಿರಲ್ಸ್ ಬಗ್ಗೆ ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೊಂಡಿರೋಣ ಸೊ ಇವಾಗ ಪಿ ಡಿ ಎಫ್ ಏನಾದರೂ ಬೇಕಾಗಿದ್ದರೆ ನಿಮಗೆ ನೀವು ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು ಸೊ ಇಲ್ಲಿ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ನ ಇಟ್ಕೊಂಡಿದ್ದೆ ನಾವು ಸಿಕ್ಸ್ ಮಂತ್ಸು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅಲ್ಲೇ ನಾನು ಈ ಲೆಸನಿನ ಪಿ ಡಿ ಎಫ್ನ ನಾನೇನು ಏನು ಮಾಡ್ತಾ ಇರ್ತೀನಿ ಅದನ್ನು ಕೂಡ ನಾನು ಅಲ್ಲೇ ಶೇರ್ ಮಾಡಿರ್ತೀನಿ ಸೊ ಫಸ್ಟು ಮಿನಿರಲ್ಸ್ ಅಂತಂದರೆ ಏನು ಅಂತ ನಾವು ನೋಡ್ಕೊಳೋಣ ಈ ಚಾಪ್ಟ್ರಲ್ಲಿ ಬರೀ ಮಿನರಲ್ಸು ಮಿನರಲ್ಸಿನ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಯಾವ ಥರ ಅದು ಡಿಫ್ರೆಂಟ್ ಆಗಿರುತ್ತೆ ಅದರ ರಿಲೇಟೆಡ್ ಕ್ವೆಶನ್ಸ್ ಯಾವ ಥರ ಬರ್ಬೋದು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ ನೋಡಿ ಇದರಲ್ಲಿ ಎರಡು ವೆರೈಟಿನ ನಾವು ತಿಳ್ಕೊಂಡಿರಬೇಕು ಒಂದು ಬಂದ್ಬಿಟ್ಟು ಎಲಿಮೆಂಟ್ಸು ಸೊ ಎಲಿಮೆಂಟ್ಸು ಸಪ್ರೇಟು ಎಲಿಮೆಂಟ್ಸ್ ಅಂತಂದರೆ ಸಿಂಗಲ್ ಸಿಂಗಲ್ ಯೂನಿಟಾಗಿ ಅದು ಎಕ್ಸಾಂಪಲು ಆಕ್ಸಿಜನ್ ಒಂದು ಎಲಿಮೆಂಟು ಸಿಲಿಕಾನ್ ಒಂದು ಎಲಿಮೆಂಟು ಅಲ್ಯೂಮಿನಿಯಮ್ ಒಂದು ಎಲಿಮೆಂಟು ಮಿನಿರಲ್ಸ್ ಅಂತಂದರೆ ಈ ಎಲಿಮೆಂಟ್ಸ್ಗಳ ಗ್ರೂಪ್ನ ನಾವು ಮಿನಿರಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಹಾಗಂತ ಮಿನಿರಲ್ಸು ಯಾವಾಗಲೂ ಕೂಡ ಗ್ರೂಪಲ್ಲೇ ಇರುತ್ತೆ ಅಂತಲ್ಲ ಕೆಲವೊಂದು ಮಿನಿರಲ್ಸು ಸಬ್ ಆಗಿರುತ್ತೆ ಇಂಡಿವಿಜುವಲ್ ಮಿನರಲ್ಸು ಕೂಡ ನಮಗೆ ಸಿಗುತ್ತೆ ಸೊ ನಾವು ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಳ್ಳೋಣ ಇವಾಗ ನಿಮಗೆ ಡಿಫ್ರೆನ್ಸು ಎಲಿಮೆಂಟ್ಸ್ ಅಂತಂದರೆ ಸಿಂಗಲ್ ಐಟಮ್ಸ್ ಇರುತ್ತೆ ಮಿನರಲ್ಸ್ ಅಂತಂದರೆ ಒಂದು ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ ಅದಕ್ಕೆ ನಾವೆಲ್ಲಾದರೂ ಮಿನಿರಲ್ ರಿಸೋರ್ಸ್ನ ತೆಗೆದ್ರೆ ಆ ಮಿನಿರಲ್ಲಿಂದ ನಮಗೆ ಎರಡು ಮೂರು ಥರ ಎಲಿಮೆಂಟ್ಸು ಕೂಡ ಸಿಗ್ತಾ ಇರುತ್ತೆ ಅದು ಯಾವ್ಯಾವ ಥರ ಗ್ರೂಪ್ಸು ಯಾವ್ಯಾವ ಥರ ಡಿವಿಷನ್ ಇದ್ದಾವೆ ಅದನ್ನೇ ನಾವು ಇವಾಗ ನೋಡ್ಕೋಬೇಕಾಗಿರುತ್ತೆ ಸೊ ಮಿನಿರಲ್ಸು ಫಸ್ಟನ್ನು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಗೊತ್ತಿರೋ ಹಾಗೆ ಅದು ಅರ್ತ್ ಮೇಲೇ ನಮ್ಗೆ ಸಿಗುತ್ತೆ ಸೊ ನಮಗೆಲ್ಲ ನಾವು ಮುಂಚೆ ನೋಡಿಕೊಂಡಿರೋಂಗೆ ಅರ್ತಲ್ಲಿ ನಮಗೆ ಮೂರು ಲೇಯರ್ಸ್ ಇದ್ದಾವೆ ಮೂರು ಲೇಯರ್ಸ್ ಇದ್ದಾವೆ ಅರ್ತಲ್ಲಿ ಔಟರ್ ಮೋಸ್ಟ್ ಲೇಯರ್ನ ನಾವೇನಂತ ಕರಿತೀವಿ ಔಟರ್ ಮೋಸ್ಟ್ ಲೇಯರ್ನ ನಾವು ಕ್ರಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಅದಾದಮೇಲೆ ಮಧ್ಯದಲ್ಲಿ ಇರುವಂಥ ಲೇಯರ್ನ ನಾವೇನಂತ ಕರಿತೀವಿ ಮಧ್ಯದಲ್ಲಿ ಇರುವಂಥ ಲೇಯರ್ನ ನಾವು ಮ್ಯಾಂಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಹಾಗೂ ಒಳಗಡೆ ಇರುವಂಥ ಲೇಯರ್ಗೆ ನಾವು ಕೋರ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಈ ಕೋರಲ್ಲೂ ಅಷ್ಟೇ ಇನ್ನರ್ ಕೋರ್ ಔಟರ್ ಕೋರ್ ಇರುತ್ತೆ ಮ್ಯಾಂಟಲ್ಲೂ ಅಷ್ಟೇ ಬೇರೆ ಬೇರೆ ಥರ ಡಿವಿಷನ್ ಇದ್ದಾವೆ ಡಿಸ್ಕಂಟಿನ್ಯೂಟಿಗಳಿದ್ದಾವೆ ಅವನ್ನೆಲ್ಲ ನಾವು ಪ್ರಿವಿಯಸ್ಲಿ ನೋಡ್ಕೊಂಡಿದ್ದೀವಿ ಸೊ ಮೇಜರಾಗಿ ಸರ್ಫೇಸ್ ಮೇಲ್ಗಡೆ ಸಿಗುವಂಥದ್ದು ನಮ್ಮ ಅರ್ತ್ ಮೇಲ್ಗಡೆ ಸಿಗುವಂಥದ್ದು ನಮಗೆ ಔಟರ್ ಲೇಯರ್ ಆಫ್ ದ ಅರ್ತಲ್ಲಿ ಸಿಗುವಂಥದ್ದು ಮಿನಿರಲ್ಸು ಕೂಡ ಇರುತ್ತೆ ಸೊ ಔಟರ್ ಲೇಯರಲ್ಲಿ ಸಿಗುವಂಥ ಏನು ಮಿನಿರಲ್ಸ್ ಸಿಗುತ್ತಲ್ಲ ಅವು ನಮಗೆ ಸಾಲಿಡ್ ಆಗಿರುತ್ತೆ ಅಂತಂದರೆ ಆಗಿರ್ತವೆ ಇನ್ನರ್ ಲೇಯರು ಅಂತಂದರೆ ಸ್ವಲ್ಪ ಒಳಗಡೆ ಅರ್ತಿನ ಒಳಗಡೆ ಮ್ಯಾಂಟಲ್ ಇರುತ್ತಲ್ಲ ಸೊ ಮ್ಯಾಂಟಲಲ್ಲೂ ಕೂಡ ನಮಗೆ ಈ ಮಿನರಲ್ ಸಿಗುತ್ತೆ ಆ ಮ್ಯಾಂಟಲಲ್ಲಿ ಸಿಗುವಂಥದ್ದು ಮಿನರಲ್ಸ್ ನಮಗೆ ಆಗಿರುತ್ತೆ ಸೊ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಮಿನರಲ್ಸ್ ಅಂತಂದರೆ ಅದೊಂದು ಗ್ರೂಪ್ ಆಫ್ ಎಲಿಮೆಂಟ್ಸು ಸೊ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಅಂತಂದರೆ ಔಟರ್ ಲೇಯರ್ ಆಫ್ ದ ಅರ್ಥಲ್ಲೂ ನಮಗೆ ಮಿನರಲ್ಸ್ ಸಿಗುತ್ತೆ ಇನ್ನರ್ ಲೇಯರ್ ಆಫ್ ದ ಅರ್ಥಲ್ಲೂ ನಮಗೆ ಮಿನರಲ್ಸ್ ಸಿಗುತ್ತೆ ಔಟರ್ ಲೇಯರಲ್ಲಿರುವಂಥದ್ದು ನಮಗೆ ಮಿನಿರಲ್ಸ್ ಏನಿರುತ್ತಲ್ಲ ಅದು ಸಾಲಿಡ್ ಇರುತ್ತೆ ಇನ್ನರ್ ಲೇಯರಲ್ಲಿ ಸಿಗುವಂಥ ಮಿನರಲ್ಸ್ ನಮಗೆ ಮೋಲ್ಟನ್ ಇರುತ್ತೆ ಯಾಕಂತಂದರೆ ಅದು ಅರ್ತ್ ಒಳಗಡೆ ಇರುತ್ತೆ ಸೊ ಇವಾಗ ಈ ಟೇಬಲ್ ಏನಿದೆಯಲ್ಲ ಇದನ್ನು ಡೈರೆಕ್ಟಾಗಿ ನಾನು ಎನ್ ಸಿ ಆರ್ ಟಿಯಿಂದಲೇ ತೊಗೊಂಡಿದ್ದೀನಿ ಈ ಟೇಬಲು ತುಂಬಾ ಇಂಪಾರ್ಟೆಂಟು ಯಾಕೆ ಇಂಪಾರ್ಟೆಂಟು ಅಂತಂದರೆ ನಮಗೆ ಎಲಿಮೆಂಟ್ಸ್ಗಳನ್ನ ಅವುಗಳ ವೇಟೇಜ್ ಮೂಲಕ ಒಂದು ಮ್ಯಾಚ್ ದ ಫಾಲಿಂಗಲ್ಲಿ ಕೇಳ್ತಾರೆ ಯಾವುದು ಜಾಸ್ತಿ ವೇಟೇಜ್ ಇರುತ್ತೆ ಯಾವುದಕ್ಕೆ ಕಮ್ಮಿ ವೇಟೇಜ್ ಇರುತ್ತೆ ಯಾವುದು ಜಾಸ್ತಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅರ್ತ್ ಮೇಲೆ ಯಾವುದು ಕಮ್ಮಿ ನೋಡೋಕ್ಕೆ ಸಿಗುತ್ತೆ ಸೊ ಅರ್ತಲ್ಲಿ ಅರ್ತಿನ ಕ್ರಸ್ಟಲ್ಲಿ ನೋಡಿ ಇಲ್ಲಿ ಅರ್ಥಿನ ಕ್ರಸ್ಟಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅರ್ತಿನ ಕ್ರಸ್ಟಲ್ಲಿ ಸಿಗುವಂಥ ಎಲಿಮೆಂಟ್ಸ್ ನಮಗೆ ಒಂಬತ್ತು ಇಂಪಾರ್ಟೆಂಟ್ ಎಂಟು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇದೆ ಇನ್ನೊಂದು ಒಂಬತ್ತನೇದು ಅದರ್ಸ್ ಅಂತ ಇರುತ್ತೆ ಸೊ ಇದರಲ್ಲಿ ಅಟ್ಲೀಸ್ಟ್ ನೀವು ಟಾಪ್ ಫೋರ್ ಅಥವಾ ಟಾಪ್ ಫೈವ್ ತಿಳ್ಕೊಂಡಿರಬೇಕು ಅರ್ತಿನ ಕ್ರಸ್ಟಲ್ಲಿ ಮೇಜರ್ ಎಲಿಮೆಂಟ್ ಯಾವುದು ಜಾಸ್ತಿ ನಮಗೆ ನೋಡೋಕೆ ಸಿಗುತ್ತೆ ಅಂತಂದರೆ ಅದು ನಮಗೆ ಆಕ್ಸಿಜನು ಫೋರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜಷ್ಟು ನಮ್ಮ ಅರ್ಥಲ್ಲಿ ವೇಟೇಜ್ ಅರ್ತಿನ ಕ್ರಸ್ಟಲ್ಲಿ ಇರುವಂಥದ್ದು ನಮಗೆ ಆಕ್ಸಿಜನು ಆಕ್ಸಿಜನ್ ಆದಮೇಲೆ ನಮಗೆ ಸಿಲಿಕಾನ್ ಬರುತ್ತೆ ಸಿಲಿಕಾನ್ ಆದಮೇಲೆ ಅಲ್ಯೂಮಿನಿಯಮು ಅಲ್ಯೂಮಿನಿಯಮ್ ಆದಮೇಲೆ ನಮಗೆ ಐರನ್ನು ಅದಾದಮೇಲೆ ಕ್ಯಾಲ್ಶಿಯಮ್ಮು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ಸೊ ಇಷ್ಟು ನಮಗೆ ಎಲಿಮೆಂಟ್ಸು ಇದನ್ನು ಇದೇ ಕ್ರೋನಾಲಜಿಯಲ್ಲಿ ನೆನ್ಪಿಟ್ಕೊಂಡಿರಬೇಕು ಯಾವ ಥರ ಮೇಲ್ಗಡೆ ಹೋಗ್ತಾ ಹೋಗ್ತೀವಿ ನಾವು ಆ ಥರ ಅವುಗಳ ವೇಟೇಜು ಜಾಸ್ತಿ ಆಗುತ್ತೆ ಅರ್ಥಲ್ಲಿ ಸೊ ಆಪ್ಷನಲ್ಲಿ ನಮಗೇನಾದರೂ ಐರನ್ನು ಮತ್ತು ಕ್ಯಾಲ್ಷಿಯಮ್ಮು ಮತ್ತು ಪೊಟ್ಯಾಷಿಯಮ್ಮು ಮತ್ತು ಆಕ್ಸಿಜನು ಇವನ್ನು ವೇಟೇಜ್ ಮೂಲಕ ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ರೆ ನಮಗೆ ಫಸ್ಟ್ ಬಂದ್ಬಿಟ್ಟು ಆಕ್ಸಿಜನ್ ಬರುತ್ತೆ ಆಕ್ಸಿಜನ್ ಆದಮೇಲೆ ನಮಗೆ ಯಾವುದಿರುವಂಥದ್ದು ಐರನ್ ಇರುತ್ತೆ ನೆಕ್ಸ್ಟು ಐರನ್ ಆದಮೇಲೆ ನಮಗೆ ಕ್ಯಾಲ್ಶಿಯಮ್ ಬರುತ್ತೆ ಕ್ಯಾಲ್ಶಿಯಮ್ ಆದಮೇಲೆ ನಮಗೆ ಪೊಟ್ಯಾಷಿಯಮ್ ಬರುತ್ತೆ ಈ ಥರದ ನಾನು ನೆಕ್ಸ್ಟು ಚಾಪ್ಟರ್ ಮಾಡೋ ಇದೇ ಸೆಕೆಂಡ್ ಪಾರ್ಟ್ ಮಾಡ್ತೀನಲ್ಲ ಆ ಟೈಮಲ್ಲಿ ಕೇಳ್ತೀನಿ ಆ ಟೈಮಲ್ಲಿ ನೀವು ಆನ್ಸರ್ ಮಾಡ್ಕೊಂಡಿರಿ ಇವಾಗ ಸದ್ಯಕ್ಕೆ ಇದನ್ನು ನೋಡ್ಕೊಂಡಿರಿ ನೀವು ಸೊ ನೋಡಿ ಇಲ್ಲೂ ಅದೇ ನೋಟಲ್ಲಿ ಇನ್ನೊಂದು ಸರಿ ಬರೆದಿದ್ದೀನಿ ಏನು ಅಂತಂದರೆ ಎಲಿಮೆಂಟ್ಸ್ ಅನ್ನೋವಂಥದ್ದು ಈ ಎಲಿಮೆಂಟ್ಸ್ ಅಂತ ನಾವೇನು ನೋಡ್ಕೊಂಡಲ್ಲ ಆಕ್ಸಿಜನು ಸಿಲಿಕೋನು ಇವೆಲ್ಲ ಸಿಂಗಲ್ ಸಿಂಗಲ್ ಆಗಿ ಪ್ರೆಸೆಂಟ್ ಇರುವಂಥದ್ದು ತುಂಬಾ ರೇರು ಪ್ರೆಸೆಂಟ್ ಇರೋದೇ ಇಲ್ಲ ಅಂತ ಅಲ್ಲ ಬಟ್ ಪ್ರೆಸೆಂಟ್ ಇರೋವಂಥದ್ದು ತುಂಬಾ ರೇರ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇವೇನು ಮಾಡಿರ್ತವೆ ಅಂತಂದರೆ ಎರಡು ಮೂರು ಎಲಿಮೆಂಟ್ಸು ಕಂಬೈನ್ ಆಗಿರ್ತವೆ ಆ ಎರಡು ಮೂರು ಎಲಿಮೆಂಟ್ಸ್ ಏನು ಕಂಬೈನ್ ಆಗಿರ್ತವಲ್ಲ ಅದನ್ನು ನಾವು ಮಿನಿರಲ್ ಹೇಳ್ಬಿಟ್ಟು ಕರಿತೀವಿ ಸೊ ಆಗ ಮಿನಿರಲ್ ಅಂತಂದರೆ ನಿಮ್ಗೆ ಏನು ಅಂತ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾವು ಮಿನಿರಲ್ ಅಂತಂದರೆ ಏನಂತ ನೋಡ್ಕೊಂಡಿದ್ದೀವಿ ಎರಡು ಅಥವಾ ಮೂರು ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ಏನು ಮಿಕ್ಸ್ ಆಗಿರುತ್ತೆ ಅದನ್ನು ನಾವು ಮಿನಿರಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಬಟ್ ನಾನು ಹೇಳಿರೋ ಹಾಗೆ ಸಿಂಗಲ್ ಸಿಂಗಲ್ ಆಗು ಕೂಡ ನಮಗೆ ಎಲಿಮೆಂಟ್ಸು ಸಿಗ್ತಾ ಇರುತ್ತೆ ಮಿನಿರಲ್ಸು ಸಿಗ್ತಾ ಇರುತ್ತೆ ಎಕ್ಸಾಂಪಲು ಸಲ್ಫರು ಕಾಪರು ಸಿಲ್ವರು ಗೋಲ್ಡು ಇವೆಲ್ಲದೂ ಕೂಡ ನಮಗೆ ಸಿಗ್ತಾ ಇರುತ್ತೆ ನೋಡಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೋಬೇಕು ಅಂತಂದರೆ ಯಾವುದೇ ಎಕ್ಸಾಮ್ ಆಗಿರಲಿ ಕೆ ಎಸ್ ಆಗಿರಲಿ ಎಫ್ ಡಿ ಎಸ್ ಡಿ ಆಗಿರಲಿ ಆರ್ ಎಫ್ ರಿಲೇಟೆಡ್ ಎಕ್ಸಾಮ್ ಆಗಿರಲಿ ಬಿ ಎಸ್ ಎಕ್ಸಾಮ್ ಆಗಿರಲಿ ಅದರಲ್ಲಿ ಜೋಗ್ರಫಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಮಗೆ ಮಿನಿರಲ್ಸು ಸೊ ಜೋಗ್ರಫಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒನ್ನು ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಓಷನು ಓಷನು ಅದಾದಮೇಲೆ ಓಷನಿಗೆ ಕರೆಂಟ್ಸ್ ಓಷನ್ ಕರೆಂಟ್ಸ್ ಏನಿರುತ್ತೆ ಅದು ಅದಾದಮೇಲೆ ಸೀ ಸರ್ಫೇಸು ರಿಲೇಟೆಡ್ಡು ಅದಾದಮೇಲೆ ಅಟ್ಮಾಸ್ಫಿರಿಕ್ ಸರ್ಫೇಸಸ್ಸು ಅದಾದಮೇಲೆ ಬರುವಂಥದ್ದೇ ನಮಗೆ ಮಿನಿರಲ್ಸು ಸೊ ಮಿನರಲ್ಸಲ್ಲಿ ಈ ಚಾಪ್ಟ್ರಲ್ಲೇ ನಾವು ನೋಡ್ಕೊಂಡಿರೋಂಗೆ ತುಂಬನೇ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅದನ್ನು ನಾವಿಲ್ಲಿ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೋಡ್ಕೊಳೋಣ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಸೊ ಇವಾಗ ಅರ್ಥಿನ ಸರ್ಫೇಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಎಷ್ಟೊಂದು ಥರದ ನಮಗೆ ಮಿನಿರಲ್ಸ್ ಸಿಗ್ತಾ ಇರುತ್ತೆ ಸೊ ಇವಾಗ ಇಷ್ಟು ದೊಡ್ಡದಿದೆ ಅರ್ಥ ಅಂತಂದರೆ ಇಲ್ಲೊಂದು ಮಿನಿರಲ್ಲು ಇಲ್ಲೊಂದು ಮಿನಿರಲ್ಲು ಸರಿ ಈ ಮಿನಿರಲಲ್ಲಿ ಎರಡು ಮೂರು ಎಲಿಮೆಂಟ್ಸ್ ಇದ್ದಾವೆ ಇದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇದ್ದಾವೆ ಇದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇದ್ದಾವೆ ಈ ಥರ ನಾವು ನೋಡ್ಕೋಬೇಕು ಅಂತಂದರೆ ಸಾವಿರ ಗಟ್ಟಲೆ ನಮಗೆ ಮಿನರಲ್ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೆ ಅವನ್ನೆಲ್ಲ ಕಂಬೈನ್ ಮಾಡಿಬಿಟ್ಟು ಕರೆಕ್ಟಾಗಿ ಆರು ಮೇಜರ್ ಮಿನಿರಲ್ ಗ್ರೂಪ್ಸ್ನ ಇವರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಆರು ಮೇಜರ್ ಮಿನರಲ್ ಗ್ರೂಪ್ಸು ಅವನ್ನು ನಾವು ನೆಕ್ಸ್ಟು ನೋಡ್ಕೊಳೋಣ ಇವಾಗ ನೆಕ್ಸ್ಟ್ ಕ್ವೆಶನ್ ನಮಗೇನು ಮಿನಿರಲ್ಸ್ ಅಂತಂದರೆ ಏನಂತ ನಮ್ಗೆ ಗೊತ್ತಾಯಿತು ಮಿನಿರಲ್ಸ್ ಯಾವ ಥರ ಎಲಿಮೆಂಟ್ಸಿಂದ ಡಿಫ್ರೆಂಟ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಾಯಿತು ಬಟ್ ಮಿನಿರಲ್ ಎಲ್ಲಿಂದ ಬರುತ್ತೆ ನಮಗೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ ಸೊ ನಾವು ಇದನ್ನು ಆರ್ತಿನ ಕ್ರಸ್ಟು ಅಥವಾ ಆರ್ತಿನ ಲೇಯರ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಇಲ್ಲಿ ಎಕ್ಸಾಂಪಲ್ ಒಂದು ಗುಡ್ಡ ಇದೆ ಸೊ ಈ ಗುಡ್ಡದಲ್ಲಿ ಈ ಪ್ರೀವಿಯಸ್ ಚಾಪ್ಟರಲ್ಲಿ ನಾವು ನೋಡ್ಕೊಂಡಿದ್ವಿ ವಾಲ್ಕೆನೋಸ್ ಎಲ್ಲ ನೋಡ್ಕೊಂಡಿರೋ ಟೈಮಲ್ಲಿ ಸೊ ಇಲ್ಲಿ ಅಕಸ್ಮಾತ್ ಇಲ್ಲಿ ವಾಲ್ಕೆನೋ ಬರ್ತಾ ಇರುತ್ತೆ ಸೊ ಇಲ್ಲಿ ವಾಲ್ಕೆನೋ ಬರ್ತಾ ಇರತ್ತಲ್ಲ ಸೊ ಇದು ವಾಲ್ಕೆನೋಯಿಂದ ಬರೋವಂಥದ್ದು ನಮಗೇನೆ ಮಿನಿರಲ್ಸು ಆಗಿರುತ್ತೆ ಸೊ ಮಿನರಲ್ಸ್ ಯಾವುದು ಅಂತಂದರೆ ನಮಗೆ ಇದು ಮೇಜರ್ ಸೋರ್ಸ್ ಇದ್ರದ್ದು ಮ್ಯಾಗ್ಮಾ ಹಾಟ್ ಮ್ಯಾಗ್ಮಾ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಇಲ್ಲಿ ವಾಲ್ಕೆನೋ ಇಂದನೇ ನಮಗೆ ಬರುವಂಥದ್ದು ಮಿನಿರಲ್ಸು ಸೊ ಅದು ಹೊರಗಡೆ ಬಂದಾದರೂ ಮಿನಿರಲ್ ಆಗ್ಬೋದು ಅಥವಾ ವಾಲ್ಕೆನೋ ಇಲ್ಲೇ ಮಧ್ಯದಲ್ಲೇ ಎಲ್ಲರೂ ಒಂದು ಕಡೆ ಉಳ್ಕೊಂಡ್ಬಿಟ್ಟಿರ್ಬೋದು ಸೊ ಆ ಥರನೂ ಕೂಡ ಅದು ಮಿನಿರಲ್ ಆಗಿರ್ಬೋದು ಯಾವ್ಯಾವ ಥರ ಅದು ಲೇಯರ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಆ ಥರ ಅದು ಬೇರೆ ಬೇರೆ ಆಕಾರ ತೊಗೊಂಡಿರುತ್ತೆ ಅದನ್ನು ನಾವು ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೋಡ್ಕೊಳ್ಳೋಣ ಸೊ ಬೇಸಿಕಾಗಿ ನಾವೇನು ನೋಡ್ಕೊಂಡಿರುವಂಥದ್ದು ಸೋರ್ಸ್ ಎಲ್ಲಿಂದ ನಮಗೆ ಮಿನರಲ್ ಬರುತ್ತೆ ಅಂತಂದರೆ ಹಾಟ್ ಮ್ಯಾಗ್ಮಿಂದನೇ ನಮಗೆ ಮಿನರಲ್ ಬರುತ್ತೆ ಸೊ ಇವಾಗ ಮಿನಿರಲ್ಸಿಂದು ನಾವು ಕ್ಯಾರೆಕ್ಟರ್ಸ್ ನೋಡ್ಕೋಬೇಕಲ್ಲ ಇವಾಗ ಮಿನಿರಲ್ಸ್ ಅಂತಂದರೆ ಎರಡು ಅಥವಾ ಜಾಸ್ತಿ ಎಲಿಮೆಂಟ್ಸಿಂದ ಆಗಿರುವಂಥದ್ದು ಒಂದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ ಸೊ ಈಗ ಮಿನಿರಲ್ಸ್ ಅಂತ ಹೇಳಿ ನಾವು ನೋಡ್ಕೊಂಡ ತಕ್ಷಣ ಅದಕ್ಕೆ ಬೇರೆ ಬೇರೆ ಥರದ್ದು ಕ್ಯಾರೆಕ್ಟರ್ಸ್ ಇರುತ್ತೆ ಸೊ ಈ ಮಿನಿರಲ್ಲು ಈ ಮಿನಿರಲ್ಗಿಂತ ಡಿಫ್ರೆಂಟಾಗಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಮಿನಿರಲ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಇವಾಗ ನೋಡ್ಕೊಳ್ಳೋಣ ಫಸ್ಟ್ ಒಂದು ಬಂದ್ಬಿಟ್ಟು ಕ್ರಸ್ಟಲ್ ಫಾಮು ಎಕ್ಸ್ಟರ್ನಲ್ ಕ್ರಸ್ಟಲ್ ಫಾಮು ಸೊ ಒಂದು ಮಿನಿರಲ್ ಹೊರಗಡೆಯಿಂದ ಯಾವ ಥರ ಕಾಣುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಅದ್ರ ಒಳಗಡೆ ಯಾವ ಥರ ಆಬ್ಜೆಕ್ಟ್ಸ್ಗಳ ಒಂದು ಅರೇಂಜ್ಮೆಂಟ್ ಇದೆ ಅದ್ರ ಒಳಗಡೆ ಯಾವ ಥರ ಎಲಿಮೆಂಟ್ಸ್ಗಳ ಒಂದು ಅರೇಂಜ್ಮೆಂಟ್ ಇದೆ ಅದರ ಬೇಸಿಸ್ ಮೇಲೇ ಅದರ ಹೊರಗಡೆ ಆಕಾರ ನಮಗೆ ಗೊತ್ತಾಗುತ್ತೆ ಎಕ್ಸಾಂಪಲು ಕ್ಯೂಬ್ ಶೇಪಲ್ಲಾದರೂ ಇರ್ಬೋದು ಅದು ಅಥವಾ ಹೆಕ್ಸಾಗನ್ನಲ್ಲಿ ಶೇಪಲ್ಲಾದರೂ ಇರ್ಬೋದು ಅಥವಾ ಡೆಕಾಗನ್ ಶೇಪಲ್ಲಾದರೂ ಇರ್ಬೋದು ಈ ಥರ ಬೇರೆ ಬೇರೆ ಶೇಪಲ್ಲಿ ನಮಗೆ ಮಿನಿರಲ್ಸ್ ಇರುತ್ತೆ ಫಸ್ಟನ್ನು ನಾವು ನೋಡೋವಂಥ ಕ್ಯಾರೆಕ್ಟರ್ ಅಂತಂದರೆ ಹೊರಗಡೆಯಿಂದ ನೋಡೋಕ್ಕೆ ಯಾವ ಥರ ಇರುತ್ತೆ ನಮಗೆ ಮಿನಿರಲ್ಸು ಅದು ಒಳಗಡೆ ಇರುವಂಥದ್ದು ಅರೇಂಜ್ಮೆಂಟ್ಸಲ್ಲಿ ನಮಗೆ ಡಿಫರ್ ಆಗ್ತಿರತ್ತೆ ಸೆಕೆಂಡನ್ನು ನಾವು ನೋಡ್ಕೋಬೇಕು ಅಂತಂದರೆ ಕ್ಲೀವೇಜ್ ಅಂತ ಹೇಳ್ಬಿಟ್ಟು ಬರುತ್ತೆ ಅಂತಂದರೆ ಯಾವ ಡೈರೆಕ್ಷನಲ್ಲಿ ನಾವು ಹೊಡಿತೀವಿ ಅದನ್ನು ಆ ಡೈರೆಕ್ಷನಲ್ಲೇ ಅದು ಬ್ರೇಕ್ ಆಗುವಂಥದ್ದು ಸೊ ಒಂದು ಡೈರೆಕ್ಷನಲ್ಲಿ ನಾವೇನಾದರೂ ಅದು ಕೊಡ್ತಾ ಹೊಡೆದ್ರೆ ಅದು ಅದೇ ಡೈರೆಕ್ಷನಲ್ಲಿ ಬ್ರೇಕ್ ಆಗುವಂಥದ್ದು ಅದನ್ನು ನಾವು ಗಿವನ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಒಂದು ಡೈರೆಕ್ಷನಲ್ಲಿ ಬ್ರೇಕ್ ಆಗುವಂಥದ್ದು ಇದಕ್ಕೆ ಇನ್ನೊಂದು ಆಕಾರ ನಾವು ನೋಡ್ಕೋಬೇಕು ಅಂತಂದರೆ ಫ್ರ್ಯಾಕ್ಚರ್ ಹೇಳ್ಬಿಟ್ಟು ಅಂತಂದರೆ ಇವಾಗ ನಾವು ಮುಂಚೆ ನೋಡಿರುವಂಥದ್ದು ಈ ಕಡೆ ಹೊಡೆದ್ರೆ ಇದು ಈ ಮಿನಿರಲ್ಲು ಸೇಮ್ ಡೈರೆಕ್ಷನಲ್ಲಿ ಅದು ಆಗುತ್ತೆ ಅದೇ ನಾವು ಫ್ರ್ಯಾಕ್ಚರ್ನ ನಾವು ನೋಡ್ಕೋಬೇಕು ಅಂತಂದರೆ ಒಂದು ಸರಿ ಹೊಡೆದ ತಕ್ಷಣ ಅದು ಬೇರೆ ಬೇರೆ ಡೈರೆಕ್ಷನಲ್ಲಿ ಇರ್ರೆಗ್ಯುಲರ್ ಶೇಪಲ್ಲಿ ಅದು ಬ್ರೇಕ್ ಆಗ್ಬೋದು ಅದನ್ನು ನಾವು ಫ್ರ್ಯಾಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಯಾವುದೋ ಎಕ್ಸ್ಟರ್ನಲ್ ಕ್ರಸ್ಟಲ್ ಫಾಮು ಅದನ್ನು ನಾವು ಕ್ಯೂಬ್ಸ್ ಎಕ್ಸಾಗೊಂದು ಶೇಪಲ್ಲಿ ಇರುತ್ತೆ ಇಂಟರ್ನಲ್ ಅರೇಂಜ್ಮೆಂಟ್ಸಲ್ಲಿ ನಮಗೆ ಡಿಫರ್ ಆಗ್ತಾ ಇರತ್ತೆ ಅಂತ ನಾವು ನೋಡ್ಕೊಂಡಿದೀವಿ ನೆಕ್ಸ್ಟು ಕ್ಲೀವೇಜು ಅದಾದಮೇಲೆ ಫ್ರಾಕ್ಚರ್ ನಾವು ನೋಡ್ಕೊಂಡಿದ್ವಿ ನೆಕ್ಸ್ಟು ಬಂದುಬಿಟ್ಟು ಲಸ್ಟರ್ ಅಂತ ಅಂತಂದರೆ ಅದಕ್ಕೆ ಯಾವುದು ಪರ್ಟಿಕ್ಯುಲರ್ ಕಲರ್ ಅಂತ ಇರಲ್ಲ ಬೇರೆ ಬೇರೆ ಥರದ ಕಲರ್ ಆದರೂ ಇರ್ಬೋದು ಬಟ್ ಯಾವ ಥರ ಇರ್ಬೋದು ಶೈನಿ ಆಗಿರ್ಬೋದು ಅದು ಮಿನರಲ್ ಬಂದುಬಿಟ್ಟು ಶೈನಿ ಆಗಿರ್ಬೋದು ಅಂತಂದರೆ ಗ್ಲಾಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಥವಾ ಸಿಲ್ಕಿ ಆಗಿರ್ಬೋದು ಅಂತಂದರೆ ಮೆಟಾಲಿಕ್ ಥರ ಆದರೂ ಆಗಿರ್ಬೋದು ಅದನ್ನು ನಾವೇನಂತ ಕರಿತೀವಿ ಲಸ್ಟರ್ ಹೇಳ್ಬಿಟ್ಟು ಕರಿತೀವಿ ಅದಾದಮೇಲೆ ಕಲರು ಕಲರ್ ಅಂತಂದರೆ ಅದಕ್ಕೆ ಆದಂಥ ಒಂದು ಸ್ಪೆಸಿಫಿಕ್ ಆಗಿ ಕಲರ್ ಇದೆ ಸೊ ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದೇನು ಅಂತಂದರೆ ಒಂದು ಮಿನಿರಲ್ ನಿಮಗೆ ಕೊಟ್ಟರೆ ಅಥವಾ ಒಂದು ಹಲವಾರು ಮಿನಿರಲ್ಗಳನ್ನ ನಿಮ್ಮನ್ನ ನಿಮಗೆ ಕೊಟ್ಟರೆ ಅದು ಯಾವ್ಯಾವ ಥರದ್ದು ನಿಮಗೆ ಕಾಣ್ತಾ ಇರುತ್ತೆ ಒಂದೊಂದು ಮಿನಿರಲು ಒಂದೊಂದರಿಂದ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಒಂದು ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಒಂದರದ್ದು ಕಲರ್ ಡಿಫ್ರೆಂಟ್ ಆಗಿರುತ್ತೆ ಇನ್ನೊಂದು ಅದಕ್ಕೆ ಹೊಡೆತ ಹೊಡೆದ ತಕ್ಷಣ ಅದು ಬ್ರೇಕ್ ಆಗುವಂಥದ್ದು ಡಿಫ್ರೆಂಟಾಗಿ ಬ್ರೇಕ್ ಆಗುತ್ತೆ ಆ ಥರದ್ದು ಬೇರೆ ಬೇರೆ ಕ್ಯಾರೆಕ್ಟರ್ಸು ಇದರಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಸೊ ಕಲರ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಒಂದೊಂದು ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ತೋರಿಸಿರುತ್ತೆ ಇದರಲ್ಲಿ ಎರಡು ಪಾರ್ಟ್ ಇದ್ದಾವೆ ಫಸ್ಟ್ ಒನ್ ಏನು ಅಂತಂದರೆ ಕಲರ್ ಬೈ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತಂದರೆ ಒಳಗಡೆ ಇರುವಂಥ ಮಾಲಿಕ್ಯೂಲ್ಸ್ ಏನಿರುತ್ತಲ್ಲ ಹೊರಗಡೆ ಕೂಡ ಅದೇ ಕಲರ್ ಕಾಣುತ್ತೆ ಎಕ್ಸಾಂಪಲ್ ನಾವು ಮ್ಯಾಲೆಶೈಟು ಅಜ್ಯೂರೈಟು ಇವನ್ನೆಲ್ಲ ನಾವು ನೋಡ್ಕೊಂಡಿರ್ಬೋದು ಇನ್ನೊಂದು ಬಂದ್ಬಿಟ್ಟು ಕಲರು ಅದಕ್ಕೆ ಇಂಪ್ಯೂರಿಟೀಸ್ಗಳಿರುತ್ತಲ್ಲ ಅದರಲ್ಲಿ ವೇಸ್ಟ್ ಪಾರ್ಟಿಕಲ್ಸ್ಗಳೆಲ್ಲ ಏನಿರುತ್ತೆ ಅದರಿಂದ ಅದು ಆ್ಯಕ್ಚುಲಾಗಿ ಬೇರೆ ಕಲರು ಇರುತ್ತೆ ಈಗ ಎಕ್ಸಾಂಪಲು ಇಲ್ಲೊಂದು ಮಿನರಲ್ ಇದೆ ಇದ್ರ ಒಳಗಡೆ ಇರುವಂಥ ಐಟಮ್ಸು ಕೂಡ ನಮಗೆ ಬ್ಲೂ ಕಲರ್ ಇದೆ ಅದಕ್ಕೆ ಏನಾಗುತ್ತೆ ಅಂತಂದರೆ ಹೊರಗಡೆಯಿಂದನೂ ಕೂಡ ಅದು ಬ್ಲೂ ಕಲರ್ ಆಗಿ ಕಾಣುತ್ತೆ ಇದನ್ನು ನಾವು ಫಸ್ಟ್ ನೋಡಿಕೊಂಡಿರಂತದ್ದು ಕಲರ್ ಬೈ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಹೊರಗಡೆಯಿಂದ ಇದು ನಮಗೆ ಪಿಂಕ್ ಕಲರ್ ಅಥವಾ ಪರ್ಪಲ್ ಕಲರ್ ಕಾಣ್ತಾ ಇದೆ ಬಟ್ ಅದು ಒಳಗಡೆ ಇರುವಂಥದ್ದು ರೆಡ್ ಕಲರು ಸೊ ಇದು ಯಾಕೆ ಪಿಂಕ್ ಕಲರ್ ಕಾಣ್ತಿದೆ ಅಂತಂದರೆ ಇದು ಇಂಪ್ಯೂರಿಟೀಸ್ಗಳಿದ್ದಾವೆ ಇದರಲ್ಲಿ ಸೊ ಇಂಪ್ಯೂರಿಟೀಸ್ಗಳಿದ್ದಾವೆ ಅದಕ್ಕೋಸ್ಕರ ಇದು ಪಿಂಕ್ ಕಲರ್ ನಮಗೆ ಕಾಣ್ತಾ ಇದೆ ಬಟ್ ಆ್ಯಕ್ಚುಲಾಗಿ ಅದು ಇರುವಂಥದ್ದು ರೆಡ್ ಕಲರು ಸೊ ಇದು ಡಿಫ್ರೆನ್ಸು ನೋಡಿ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಕ್ವಾಡ್ಸ್ ಇರುತ್ತಲ್ಲ ಅದು ನಮಗೆ ಇಂಪ್ಯೂರಿಟೀಸಿಂದ ವೈಟ್ ಆದರೂ ಕಾಣ್ಬೋದು ರೆಡ್ ಆದರೂ ಕಾಣ್ಬೋದು ಗ್ರೀನ್ ಆದರೂ ಕೂಡ ನಮಗೆ ಕಾಣ್ಬೋದು ಅದು ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಸ್ಟ್ರೀಕ್ ಆಗಿರುತ್ತೆ ಸ್ಟ್ರೀಕ್ ಅಂತಂದರೆ ಅದು ಯಾವ ಪೌಡ್ರ್ ಮೇಲೆ ಆಗಿರುತ್ತೆ ಅಂತಂದ ಅಂತಂದರೆ ಅಲ್ಲಿ ಇರುವಂಥ ಗ್ರೌಂಡ್ ಲೆವೆಲಿನ ಪೌಡ್ರ್ ಮೇಲೆ ಆಗಿರುತ್ತೆ ಗ್ರೌಂಡ್ ಪೌಡರ್ ಆಫ್ ಎನಿ ಮಿನಿರಲ್ ಅಂತಂದರೆ ಗ್ರೌಂಡ್ ಪೌಡರ್ಗೆ ಸೇಮ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಆಗಿರ್ಬೋದು ನೆಕ್ಸ್ಟ್ ನಮಗೆ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿಯಲ್ಲಿ ತುಂಬ ಮೂರು ವೆರೈಟಿಗಳು ಬರುತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಅಂತಂದರೆ ಈ ಕಡೆಯಿಂದ ಆ ಕಡೆ ಕರೆಕ್ಟಾಗಿ ನೋಡ್ಕೊಬೋದು ಒಂದು ಕಲ್ಲನ್ನ ತೊಗೊಂಡ್ರೆ ಈ ಕಡೆಯಿಂದ ಆ ಕಡೆ ಕರೆಕ್ಟಾಗಿ ನೋಡಿಕೊಂಡ್ರೆ ಅದು ನಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಟ್ರಾನ್ಸ್ಪರೆಂಟಾಗಿರುತ್ತೆ ಟ್ರಾನ್ಸ್ ಟ್ರಾನ್ಸ್ಲೂಸೆಂಟ್ ಅಂತ ಬರುತ್ತೆ ಅಂತಂದರೆ ಸ್ವಲ್ಪ ಬ್ಲರ್ ಬ್ಲರ್ ಆಗಿ ಕಾಣ್ತಾ ಇರುತ್ತೆ ಇನ್ನೊಂದು ಒಪೇಕ್ ಆಗಿರುತ್ತೆ ಅಂತಂದರೆ ಸಾಲಿಡ್ ಆಬ್ಜೆಕ್ಟು ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಏನು ಕಾಣಲ್ಲ ಸೊ ಇದು ಮೂರು ವೆರೈಟಿ ಬರುತ್ತೆ ನಮಗೆ ಟ್ರಾನ್ಸ್ಪರೆನ್ಸಿಯಲ್ಲಿ ಅಂತಂದರೆ ಲೈಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಪಾಸ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಬರುವಂಥದ್ದು ನಮಗೆ ಸ್ಟ್ರಕ್ಚರು ಸ್ಟ್ರಕ್ಚರ್ ಅಂತಂದರೆ ಅದರ ಒಳಗಡೆ ಇರೋಂಥ ಕ್ರಿಸ್ಟಲ್ಸ್ ಯಾವ ಥರ ಅರೇಂಜ್ಮೆಂಟ್ ಆಗಿದೆ ಅನ್ನೋದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ ನೆಕ್ಸ್ಟ್ ಬರುವಂಥದ್ದು ನಮಗೆ ಹಾರ್ಡ್ನೆಸ್ಸು ಅಂತಂದರೆ ಹಾರ್ಡ್ನೆಸ್ ಅಂತಂದರೆ ಎಷ್ಟು ಹಾರ್ಡ್ ಆಗಿದೆ ಅಂತ ಅಂತಂದರೆ ಅದಕ್ಕೆ ಸ್ಕ್ರ್ಯಾಚು ಯಾವ ಥರ ಸ್ಕ್ರ್ಯಾಚನ್ನ ತೊಗೊಳುತ್ತೆ ತುಂಬ ಆಗಿದೆಯೋ ಸ್ವಲ್ಪ ಹಾರ್ಡಾಗಿದೆಯೋ ಅದ್ರ ಬೇಸಿಸ್ ಮೇಲೆ ಆಗ್ತಾ ಲಾಸ್ಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಸೊ ಸ್ಪೆಸಿಫಿಕ್ ಗ್ರಾವಿಟಿ ಇದೇನು ಮಾಡ್ತಾರೆ ಅಂತಂದರೆ ವೇಟ್ ಆಫ್ ಅ ಗಿವನ್ ಆಬ್ಜೆಕ್ಟ್ ಆ್ಯಂಡ್ ವೇಟ್ ಆಫ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಸೊ ಇವಾಗ ಇಲ್ಲೊಂದು ಆಬ್ಜೆಕ್ಟ್ ಇದೆ ಸೊ ಈ ಆಬ್ಜೆಕ್ಟು ಪ್ಲಸ್ ಸೇಮ್ ವೇಟ್ ಇರೋಷ್ಟು ಒಂದು ವಾಟರ್ ತೊಗೊಳ್ಳೋದು ಸೊ ಸೇಮ್ ವಾಲ್ಯೂಮು ವಾಟರ್ ತಗೊಳ್ಳೋದು ಅದಾದಮೇಲೆ ಆಬ್ಜೆಕ್ಟ್ ವೇಡ್ ಇನ್ ವಾಟರ್ ಸೊ ಈ ಆಬ್ಜೆಕ್ಟನ್ನ ವಾಟರಲ್ಲಿ ನಾವು ಯಾವ ಥರ ವೇ ವೆಯ್ಟ್ ಮಾಡ್ತೀವಿ ಅದು ಅದನ್ನು ಡಿವೈಡ್ ಮಾಡಿಬಿಟ್ಟು ಆ ಆಬ್ಜೆಕ್ಟು ಏರಲ್ಲಿ ಎಷ್ಟು ವೇಟ್ ಇರುತ್ತೆ ಅದನ್ನು ನಾವು ನೋಡಿಕೊಂಡ್ರೆ ಸ್ಪೆಸಿಫಿಕ್ ಗ್ರಾವಿಟಿ ನಮಗೆ ಅದು ಗೊತ್ತಾಗುತ್ತೆ ಸೊ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನು ನೆನಪಿಟ್ಕೊಂಡಿರಬೇಕು ಅಂತಂದರೆ ಇವೆಲ್ಲದೂ ನಿಮ್ಗೆ ಅಕಸ್ಮಾತ್ ನೆನಪು ಬರಲಿಲ್ಲ ಅಂತಂದರೆ ನೀವು ಯಾವ ಥರ ಕಾಣುತ್ತದ್ದು ಕಾಂಪೊನೆಂಟ್ಸ್ ಯಾವ ಥರ ಇರ್ಬೋದು ಬ್ರೇಕ್ ಯಾವ ಥರ ಆಗುತ್ತೆ ಕಲರ್ ಯಾವ ಥರ ಇರ್ಬೋದು ಇಂಪ್ಯೂರಿಟೀಸ್ಗಳು ಯಾವ ಥರ ಇರುತ್ತೆ ಎಷ್ಟು ಹಾರ್ಡ್ ಆಗಿರುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಯೂಶಲಾಗಿ ನಮಗೆ ನೋಡಿದ ತಕ್ಷಣ ಏನೇನು ಗೊತ್ತಾಗುತ್ತೆ ಅದನ್ನು ನಾವು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಯಾಕಂತಂದರೆ ಫಿಸಿಕಲಿ ನಮ್ಗೆ ಕಾಣ್ತಾ ಇರುತ್ತದೆ ಅದಕ್ಕೆ ಅದು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು ನೆಕ್ಸ್ಟು ನಾವು ಮೇಜರ್ ಮಿನಿರಲ್ಸ್ ಸೊ ನಾವು ಮುಂಚೆ ನೋಡ್ಕೊಂಡ್ವಲ್ಲ ಒಂದು ಐದು ಆರು ವೆರೈಟೀಸು ಮಿನಿರಲ್ಸ್ ಅಂತ ಹೇಳ್ಬಿಟ್ಟು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಆ ಮಿನಿರಲ್ಸ್ನ ನೋಡ್ಕೊಳ್ಳೋಣ ಮತ್ತು ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ಕೊಳೋಣ ಇದನ್ನು ನೀವು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿರಿ ಜೊತೆಗೆ ಇಲ್ಲಿರುವಂಥ ಪಾಯಿಂಟ್ಸು ಕೂಡ ನೀವು ನೋಟ್ ಮಾಡ್ಕೊಂಡಿರಿ ಸೊ ಇದು ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಸೊ ಇದು ಮೇಜರ್ ಮಿನರಲ್ಸ್ ಮಿನರಲ್ಸ್ ಅಂತಂದರೆ ಹೇಳಿರೋ ಹಾಗೆ ಎರಡು ಅಥವಾ ಮೂರು ಎಲಿಮೆಂಟ್ಸು ಇಂದ ಆಗಿರುವಂಥದಕ್ಕೆ ನಾವು ಮಿನರಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇವಾಗ ನಾವೇನು ನೋಡ್ಕೋಬೇಕು ಇದರಲ್ಲಿ ಅಂತಂದರೆ ಈ ಮಿನಿರಲ್ಗಳಲ್ಲಿ ಯಾವುದು ಮೇಜರಾಗಿ ಎಲಿಮೆಂಟ್ಸ್ಗಳಿದ್ದಾವೆ ಯಾವುದು ಮೇಜರಾಗಿ ಕಾಂಪೊನೆಟ್ಸ್ ಇದ್ದಾವೆ ಅದನ್ನು ನಾವು ನೋಡ್ಕೋಬೇಕು ಸೊ ಎಲಿಮೆಂಟ್ಸು ಎಂಟು ಎಲಿಮೆಂಟ್ಸು ನಾವು ಮುಂಚೆನೆ ನೋಡ್ಕೊಂಡಿದ್ದೀವಲ್ಲ ಆ ಎಲಿಮೆಂಟ್ಸು ಯಾವ್ಯಾವ ಮಿನಿರಲಲ್ಲಿ ಸಿಗುತ್ತೆ ಅಂತ ನಾವು ನೋಡಿಕೊಂಡ್ರೆ ನಮಗೆ ಈ ಚಾಪ್ಟರೇ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಮಿನಿರಲ್ಸ್ ಅಂತಂದರೆ ನಮಗೆ ಕಂಪ್ಲೀಟ್ ಬೇಸಿಕ್ಸು ಕವರ್ ಆಗೋಗ್ಬಿಟ್ಟಿರುತ್ತೆ ಸೊ ನೋಡಿ ಫಸ್ಟ್ ಒನ್ ಇದರಲ್ಲಿ ಫೀಲ್ಡ್ ಸ್ಪಾರ್ ಫೀಲ್ಡ್ ಸ್ಪಾರ್ ಅಂತ ನಮಗೆ ಮಿನರಲ್ ಸಿಗುತ್ತೆ ಫೀಲ್ಡ್ ಸ್ಪಾರಲ್ಲಿ ನಮಗೆ ಯಾವುದು ಎರಡು ಎಲಿಮೆಂಟ್ಸ್ ಇರುತ್ತೆ ಅಂತಂದರೆ ಆಕ್ಸಿಜನ್ ಮತ್ತು ಸಿಲಿಕಾನ್ ಇರುತ್ತೆ ಎಕ್ಸಾಮಲ್ಲಿ ನಮ್ಗೆ ಯಾವ ಥರ ಕ್ವೆಶನ್ ಕೇಳ್ಬೋದು ಸರಿ ಫೀಲ್ಡ್ ಸ್ಪಾರ್ ಅಂತ ಕೊಟ್ಟಿದ್ದಾರೆ ಫೀಲ್ಡ್ ಸ್ಪಾರಲ್ಲಿ ಕೊಟ್ಟಿರುವಂಥ ಯಾವ ಎಲಿಮೆಂಟ್ ಇರುತ್ತೆ ಸೊ ಇದರಲ್ಲಿ ನಮಗೆ ಬೇರೆ ಅಲ್ಯೂಮಿನಿಯಂ ಕೊಡ್ಬೋದು ಐರನ್ ಕೊಡ್ಬೋದು ಅದಾದಮೇಲೆ ಮೆಗ್ನೀಷಿಯಮ್ ಕೊಡ್ಬೋದು ಅದಾದಮೇಲೆ ಆಕ್ಸಿಜನ್ ಕೊಡ್ಬೋದು ಸೊ ಯಾವುದು ಜಾಸ್ತಿ ಕಾಂಪೊನೆಂಟ್ ಇರುತ್ತೆ ಆನ್ಸರ್ ಬಂದುಬಿಟ್ಟು ಆಕ್ಸಿಜನ್ ಸೊ ಈ ಥರ ನಮಗೆ ಕ್ವೆಶನ್ಸು ಕೇಳ್ತಾ ಇರ್ತಾರೆ ಸೊ ಇದರಲ್ಲಿ ಬೇರೆ ಎಲಿಮೆಂಟ್ಸ್ ಇರೋದೇ ಇಲ್ಲ ಅಂತ ಇಲ್ಲ ಬಟ್ ಯಾವುದು ಜಾಸ್ತಿ ಎಲಿಮೆಂಟ್ಸ್ ಇರ್ತವೆ ಅದನ್ನು ನಾವು ನೋಡ್ಕೋಬೇಕು ಯಾಕಂತಂದರೆ ಮಿನಿರಲ್ ಅಂತಂದರೆ ಎರಡು ಅಥವಾ ಜಾಸ್ತಿ ಎಲಿಮೆಂಟ್ಸಿಂದ ಆಗಿರುವಂಥದ್ದೊಂದು ಕಾಂಪೊನೆಂಟ್ ಅದು ಸೊ ಮೇಜರ್ ಇರುವಂಥದ್ದು ಆಕ್ಸಿಜನ್ ಮತ್ತು ಸಿಲಿಕಾನ್ ಸೊ ನಮ್ಮ ಅರ್ತಲ್ಲಿ ಯಾವುದು ಜಾಸ್ತಿ ಮಿನರಲ್ ನಮ್ಗೆ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಫೀಲ್ಡ್ಸ್ ಪಾರ್ ಯಾಕಂತಂದರೆ ಅರ್ಧ ಅರ್ತಿನ ಕ್ರಸ್ಟ್ ಏನಿದೆಯಲ್ಲ ಅದು ಫೀಲ್ಡ್ ಸ್ಪಾರಿಂದನೇ ಕವರ್ ಆಗಿದೆ ಅಂತ ನೆಕ್ಸ್ಟು ನಾವು ಕ್ವಾಡ್ಸ್ನ ನೋಡ್ಕೊಳೋಣ ಸೊ ಕ್ವಾಡ್ಸ್ ಅಂತಂದರೆ ಇದು ಸ್ಯಾಂಡು ಮತ್ತು ಗ್ರೆನೈಟು ಸೊ ಗ್ರೆನೈಟು ಯಾವ ಮಿನಿರಲಿನ ಪಾರ್ಟ್ ಆಗಿರುತ್ತೆ ಮೇಜರಾಗಿ ನಾವು ನೋಡ್ಕೋಬೇಕು ಅಂತಂದರೆ ಆನ್ಸರ್ ಅದಕ್ಕೆ ಕ್ವಾಡ್ಸ್ ಆಗಿರುತ್ತೆ ಈ ಥರ ಕ್ವೆಶನ್ಸ್ ನಮಗೆ ಕೇಳ್ತಾ ಇರ್ತಾರೆ ಮೇಜರ್ ಕಾಂಪೊನೆಂಟು ಸ್ಯಾಂಡು ಮತ್ತು ಗ್ರೆನೇಟು ಯಾವ್ದು ಕ್ವಾಡ್ಸ್ದು ಸೊ ಇದು ನೋಡಿ ತುಂಬ ಹಾರ್ಡ್ ಆಗಿರುತ್ತೆ ಮಿನಿರಲು ನಮಗೆಲ್ಲರಿಗೂ ಹಂಗೆ ಗ್ರೆನೇಟ್ ತುಂಬ ಆಗಿರುತ್ತೆ ನೀರಲ್ಲಿ ಅದು ಕರಗೋಗಲ್ಲ ಅದಕ್ಕೆ ಗ್ರೆನೇಟ್ಗಳನ್ನ ನಾವು ಯೂಸ್ ಮಾಡ್ಕೊತೀವಲ್ಲ ಮನೆಗಳಲ್ಲಿ ಸೊ ಅದು ಕರಗೋಗಲ್ಲ ಸೊ ಅದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ನೋಟ್ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ರೇಡಿಯೋ ಮತ್ತು ರೆಡಾರಲ್ಲಿ ಇದನ್ನು ಯೂಸ್ ಮಾಡ್ಕೊತಾರೆ ರೇಡಿಯೋ ಮತ್ತು ರೆಡಾರಲ್ಲಿ ಯಾವ ಮಿನಿರಲ್ನ ಯೂಸ್ ಮಾಡ್ಕೊತಾರೆ ಅಂತಂದರೆ ಕ್ವಾಡ್ಸ್ ಆಗಿರುತ್ತೆ ಸೊ ಈ ಥರ ನಮಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಕೇಳ್ತಾ ಇರ್ತಾರೆ ನೆಕ್ಸ್ಟು ಮಿನರಲ್ ಯಾವುದು ನೆಕ್ಸ್ಟು ನಮಗೆ ಪೈರಾಕ್ಸಿನ್ ಪೈರಾಕ್ಸಿನಲ್ಲಿ ನೋಡಿ ಕಾಂಪೊನೆಂಟು ಕ್ಯಾಲ್ಶಿಯಮು ಅಲ್ಯೂಮಿನಿಯಮು ಮ್ಯಾಗ್ ಮ್ಯಾಗ್ನೀಸು ಮ್ಯಾಗ್ನೀಸಿಯಮು ಸಾರಿ ಅದಾದಮೇಲೆ ಸಿಲಿಕಾ ಇದೆ ಸೊ ಇದನ್ನು ಎಕ್ಸಾಂಪಲ್ ಕೇಳುವಂಥದ್ದು ಪ್ರಾಬಿಲಿಟಿ ಕಮ್ಮಿ ಇರುತ್ತೆ ಯಾಕಂತಂದ್ರೆ ಇರೋ ಬರೋದು ಎಲ್ಲದು ಆಲ್ಮೋಸ್ಟ್ ಎಲ್ಲ ಕಾಂಪೊನೆಂಟು ಕೂಡ ಇದು ಕವರ್ ಆಗಿದೆಯಲ್ಲ ಅದಕ್ಕೋಸ್ಕರ ಇದನ್ನು ಮೆಟೀರಿಯಾಯ್ಡ್ಸ್ ಅಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಇದು ಮೆಟೀರಿಯಾಯಿಡ್ಸ್ ಅಂತ ನಾವು ಓದ್ಕೊಂಡಿದ್ದೀವಿ ಇವಾಗಲೇ ಕಾಮೆಟ್ಸು ಮೆಟೀರಿಯೈಡ್ಸ್ ಎಲ್ಲ ಏನು ಬರುತ್ತಲ್ಲ ಡಸ್ಟ್ ಪಾರ್ಟಿಕಲ್ಸ್ ನಮಗೆಲ್ಲ ಏನೇನಿರುತ್ತೆ ಅದನ್ನು ನಾವು ಕಾಮ್ ಕಾಮೆಟ್ಸ್ ಅಂತ ನಾವು ನೋಡ್ಕೊಂಡಿದೀವಿ ಆಸ್ಟಿರಾಯ್ಡ್ಸು ಮೆಟೀರಿಯಾಯ್ಡ್ಸು ಸೊ ಜುಪಿಟರು ಮಾರ್ಸ್ ಮಧ್ಯದಲ್ಲಿ ಏನಿರುತ್ತಲ್ಲ ಅದರಲ್ಲಿ ಕಾಂಪೋಸಿಷನ್ ಬಂದುಬಿಟ್ಟು ಪೈರಾಕ್ಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಕರಿಬೋದು ಯಾಕೆ ಅಂತಂದರೆ ಅದರಲ್ಲಿ ತುಂಬ ಜಾಸ್ತಿ ಕಾಂಪೋನೆಂಟ್ಸ್ ಇರುತ್ತೆ ಸೊ ಅದಕ್ಕೆ ಅದು ಮೆಟೀರಿಯಾಯ್ಡ್ಸಲ್ಲಿ ಇರ್ಬೋದು ಅಂತ ನೆಕ್ಸ್ಟು ಆ್ಯಂಫಿಬೋಲ್ ಆ್ಯಂಫಿಬೋಲಲ್ಲೂ ಅಷ್ಟೇ ಅಲ್ಯೂಮಿನಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ಸಿಲಿಕಾ ಐರನ್ ಮೆಗ್ನೀಸಿಯಮ್ ಇವೆಲ್ಲದೂ ಕೂಡ ಇದ್ದಾವೆ ಬಟ್ ಇವುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದನ್ನು ಹಾರ್ನ್ ಬ್ಲೇಡು ಕೂಡ ಈ ಒಂದು ಫಾರ್ಮು ಯಾವುದ್ರದ್ದು ಅಂತಂದರೆ ಆ್ಯಂಫಿಬೋಲ್ಸ್ದು ಆ್ಯಂಫಿಬೋಲ್ಸ್ದು ಒಂದು ಫಾರ್ಮು ಹಾರ್ನ್ ಬ್ಲೇಡ್ಸು ಅದ್ರ ಜೊತೆಗೆ ಇದನ್ನು ಆ್ಯಸ್ಬೇಸ್ಟೋಸ್ ಇಂಡಸ್ಟ್ರಿಯಲ್ಲೂ ಕೂಡ ಯೂಸ್ ಮಾಡ್ಕೊತಾರೆ ಇದನ್ನು ಡೈರೆಕ್ಟಾಗಿ ಕೇಳಿರ್ತಾರೆ ಆ್ಯಸ್ಬೇಸ್ಟೋಸ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೊಳ್ಳೋವಂಥ ಮಿನರಲ್ ಯಾವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಮಿಕಾ ಸೊ ಅಲ್ಲಿ ನಮಗೆ ಪೊಟ್ಯಾಷಿಯಮ್ಮು ಅಲುಮಿನಿಯಮ್ಮು ಮೆಗ್ನೀಸಿಯಮು ಐರನ್ನು ಸಿಲಿಕಾ ಸೊ ನೋಡಿ ಪೈರಾಕ್ಸಿನ್ನು ಆ್ಯಂಫಿಬೋಲು ಮಿಕಾ ಇವುಗಳಲ್ಲಿ ಆಲ್ಮೋಸ್ಟ್ ಎಲ್ಲದು ಕೂಡ ಸಿಮಿಲರ್ ಕಾಂಪೋನೆಂಟ್ಸ್ಗಳಿದ್ದಾವೆ ಸೊ ಸಿಲಿಕಾ 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 ಇದೆ ಇಲ್ಲೂ ಐರನ್ 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 ಇದೆ ಮೆಗ್ನೀಸಿಯಂ ಮೆಗ್ನೀಸಿಯಂ ಇದೆ ಅಲ್ಯೂಮಿನಿಯಮ್ ಅಲುಮಿನಿಯಮ್ ಇದೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಇದೆ ಇದರಲ್ಲಿ ಪೊಟ್ಯಾಷಿಯಮ್ ಇದೆ ಇದರಲ್ಲಿ ಪೊಟ್ಯಾಷಿಯಮ್ ಇಲ್ಲ ಸೊ ಇದರಲ್ಲಿ ಕಮ್ಮಿ ಡಿಫ್ರೆನ್ಸಸ್ ಇರೋದ್ರಿಂದ ಈ ಥರದ್ದು ನಮಗೆ ಕ್ವೆಷನ್ಸು ಸ್ವಲ್ಪ ಕಮ್ಮಿ ಕೇಳ್ತಾ ಇರ್ತಾರೆ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಇದರ ಅಪ್ಲಿಕೇಶನ್ ಬೇಸ್ಡ್ ಕ್ವೆಷನ್ ಕೇಳ್ಬೋದು ಯಾವ್ದು ಯಾವ ಥರ ಅಂತಂದರೆ ಮೆಟೀರಿಯಲ್ಸಲ್ಲಿ ಕಂಡು ಬರುವಂಥದ್ದು ಪೈರಾಕ್ಸಿನು ಆಸ್ಬೆಸ್ಟೋಸ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥದ್ದು ನಮಗೆ ಆಂಫಿಬೋಲು ಅದಾದಮೇಲೆ ಮೀಕಾ ಇದನ್ನು ನಾವು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸಲ್ಲಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸಲ್ಲಿ ನಾವು ಯೂಸ್ ಮಾಡ್ಕೊತಾ ಇರ್ತೀವಿ ಇದು ಕೂಡ ಫೌಂಡ್ ಇನ್ ಇಗ್ನೀಸಿಯಸ್ ಆ್ಯಂಡ್ ಮೆಟಾಮಾರ್ಫಿಕ್ ರಾಕ್ಸ್ ಸೊ ರಾಕಿದು ಮೂರು ಫಾರ್ಮ್ಸ್ ಏನೇನು ಇದಾವಲ್ಲ ಇಗ್ನೀಜಿಯಸ್ ರಾಕು ಮೆಟಮಾರ್ಫಿಕ್ ರಾಕು ಸೆಡಿಮೆಂಟ್ರಿ ರಾಕ್ಸು ಇವನ್ನ ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ಇಗ್ನೀಜಿಯಸ್ ಅಂತಂದ್ರೆ ಏನು ಮೆಟಮಾರ್ಫಿಕ್ ಅಂತಂದ್ರೆ ಏನು ಸೆಡಿಮೆಂಟ್ರಿ ರಾಕ್ಸ್ ಅಂತಂದರೆ ಏನು ಅಂತ ನಾವು ಕಂಪ್ಲೀಟಾಗಿ ನೆಕ್ಸ್ಟ್ ಚಾಪ್ಟರಲ್ಲಿ ಅದನ್ನು ಕವರ್ ಮಾಡ್ಕೊಂಡಿರೋಣ ಬಟ್ ಇವಾಗ ಸದ್ಯಕ್ಕೆ ನೀವೇನು ಅಂದ್ಕೊಂಡಿರಿ ಅಂತಂದರೆ ಇಗ್ನೀಜಿಯಸ್ ರಾಕ್ಸ್ ಅಂತಂದರೆ ಇದು ವಾಲ್ಕೆನೋಯಿಂದ ಬರುವಂಥ ರಾಕ್ಸು ಸೆಡಿಮೆಂಟರಿ ರಾಕ್ಸ್ ಅಂತಂದರೆ ಏನು ಸೆಡಿಮೆಂಟರಿ ರಾಕ್ಸ್ ಅಂತಂದರೆ ಇವಾಗ ರಿವರು ಕ್ಯಾರಿ ಮಾಡ್ಕೊತಾ ಇರುತ್ತೆ ಒಂದು ನದಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಸೊ ಈ ಥರ ಹರಿತಾ ಇರ್ಬೇಕಾದ್ರೆ ಅದು ಕೆಲವೊಂದು ಇಂಪ್ಯೂರಿಟೀಸ್ನ ಹೋಗುತ್ತೆ ಕೆಲವೊಂದು ಕಡೆ ಸೆಟಲ್ ಮಾಡಿರುತ್ತೆ ಅದು ವರ್ಷ ವರ್ಷ ಸೆಟಲ್ ಆಗ್ತಾ 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 ಅದೇ ಒಂದು ರಾಕ್ ಫಾರ್ಮಲ್ಲಿ ಕನ್ವೆಂಟ್ ಆಗ್ಬೋದು ಅದು ಸೊ ರಾಕ್ ಫಾರ್ಮಲ್ಲಿ ಅದು ಕನ್ ಅದು ಕನ್ವರ್ಟ್ ಆಗ್ಬಿಡ್ಬೋದು ಅದನ್ನು ನಾವು ಮೆಟಾಮಾರ್ಫಿಕ್ ರಾ ಸಡಿಮೆಂಟರಿ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಯಾಕಂತಂದರೆ ಸೆಡಿಮೆಂಟ್ಸಿಂದ ಆಗಿರುತ್ತೆ ನೆಕ್ಸ್ಟ್ ಬರುವಂಥದ್ದು ನಮಗೆ ಮೆಟಾಮಾರ್ಫಿಕ್ ರಾಕ್ಸು ಅಂತಂದರೆ ಇಗ್ನೀಷಿಯಸ್ ರಾಕು ಸೆಡಿಮೆಂಟರಿ ರಾಕ್ಸು ಇವಾಗ ಇದು ಯಾವಾಗ ಕೆಮಿಕಲ್ ಕಾಂಬಿನೇಷನ್ಸು ಪ್ರೆಷರು ಟೆಂಪ್ರೇಚರಲ್ಲಿ ರಿಸಲ್ಟ್ ಆಗುತ್ತಾರೆ ಆವಾಗ ನಮಗೆ ಮೆಟಾಮಾರ್ಫಿಕ್ ರಾಕ್ ಆಗುತ್ತೆ ಸೊ ಇದು ಜಸ್ಟ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿರಿ ಬಟ್ ಇದನ್ನು ಕಂಪ್ಲೀಟಾಗಿ ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ನೋಡ್ಕೊಂಡಿರೋಣ ಸೊ ಇದು ಇಗ್ನೀಜಿಯಸ್ಸು ಮತ್ತು ಮೆಟಮಾರ್ಫಿಕ್ ರಾಕಲ್ಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ ಯಾವುದು ಅಂತಂದರೆ ಮಿಕಾ ಸೊ ನಾವು ಆರು ಕಾಂಪೊನೆಂಟ್ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆರು ವೆರೈಟೀಸಲ್ಲಿ ಮಿನರಲ್ಸ್ನ ಡಿವೈಡ್ ಆಗಿರ್ಬೋದು ಯಾಕಂತಂದರೆ ತುಂಬ ಜಾಸ್ತಿ ಮಿನರಲ್ಸ್ ಇರೋದ್ರಿಂದ ಆರು ವೆರೈಟಿಯಲ್ಲಿ ಡಿವೈಡ್ ಆಗಿರ್ಬೋದು ಅಂತ ಐದನ್ನು ನಾವು ನೋಡ್ಕೊಂಡಿದ್ದೀವಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಆರನೇದು ನೋಡ್ಕೊಳ್ಳೋಣ ನೆಕ್ಸ್ಟು ನಮಗೆ ಆರನೇದು ವೆರೈಟಿ ಯಾವುದು ಅಂತಂದರೆ ಇದು ಆಲಿವೈನು ತುಂಬ ಇಂಪಾರ್ಟೆಂಟ್ ಇದು ಯಾಕೆ ಅಂತಂದರೆ ಇದನ್ನು ಜ್ಯುವೆಲರಿಗಳಲ್ಲಿ ಯೂಸ್ ಮಾಡ್ಕೊತಾ ಇರ್ತಾರೆ ಸೊ ಯಾವುದ್ರಲ್ಲಿ ಕಂಡು ಹಿಡಿದು ಬರೋ ನೋಡ್ಬೋದು ನಾವು ಅಂತಂದರೆ ಬೆಸಾಲ್ಟಿಕ್ ರಾಕ್ಸಲ್ಲಿ ನೋಡ್ಕೋಬೋದು ಮೇಜರ್ ಕಾಂಪೊನೆಂಟ್ಸು ಮ್ಯಾಗ್ನೀಸಿಯಮು ಐರನ್ನು ಮತ್ತು ಸಿಲಿಕಾ ಮ್ಯಾಗ್ನೀಸಿಯಮು ಐರನ್ ಮತ್ತು ಸಿಲಿಕಾ ಸೊ ನಾವು ಆರು ಕಾಂಪೊನೆಂಟ್ಸ್ನ ನಾವು ಇವಾಗ ನೋಡ್ಕೊಂಡಿದ್ದೀವಿ ಮಿನಿರಲ್ಲು ಡಿಫ್ರೆನ್ಸಸ್ನ ನಾವು ನೋಡ್ಕೊಂಡಿದ್ದೀವಿ ಜೊತೆಗೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ನು ಕೂಡ ನಾವು ನೋಡ್ಕೊಂಡಿದ್ದೀವಿ ಓವರ್ ಆಲ್ ಮಿನಿರಲ್ಸು ನಮಗೆ ಇದರಲ್ಲಿ ಕವರ್ ಆಗಿರುತ್ತೆ ಉಳಿದಿರುವಂಥದ್ದು ಎರಡು ಡಿವಿಷನ್ಸ್ ಯಾವುದು ಅಂತಂದರೆ ಒಂದು ಮೆಟಾಲಿಕ್ ಮಿನಿರಲ್ಸು ಇನ್ನೊಂದು ನಾನ್ ಮೆಟಾಲಿಕ್ ಮಿನಿರಲ್ಸು ಸೊ ಹೆಸರೇ ಹೇಳ್ತಾ ಇರೋಂಗೆ ಮೆಟಾಲಿಕ್ ಮಿನರಲ್ಸ್ ಅಂತಂದರೆ ಮೆಟಲ್ ಕಾಂಪೊನೆಂಟ್ಸು ಅಥವಾ ಮೆಟಲ್ ಕಂಟೆಂಟು ಇದ್ದಿದ್ದರೆ ಅದನ್ನು ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ ಮೆಟಲ್ ಕಾಂಪೊನೆಂಟು ಅಥವಾ ಮೆಟಲ್ ಕಂಟೆಂಟು ಇರಲಿಲ್ಲ ಅಂತಂದರೆ ಅದನ್ನು ನಾವು ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಬಟ್ ಮೆಟಲ್ ಕಂಟೆಂಟಲ್ಲೂ ಕೂಡ ಇವಾಗ ಗೋಲ್ಡು ಕೂಡ ಒಂದು ಮೆಟಲು ಹಾಗೂ ನಾವು ನೋಡ್ಕೋಬೇಕು ಅಂತಂದರೆ ಲೆಡ್ಡು ಜಿಂಕು ಕಾಪರು ಇವು ಕೂಡ ಒಂದು ಮೆಟಲು ಬಟ್ ಗೋಲ್ಡಿನ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ ಸಿಲ್ವರು ಕೂಡ ಒಂದು ಮೆಟಲು ಸಿಲ್ವರಿನ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಪ್ಲಾಟಿನಮ್ಮು ಇದು ಒಂದು ಮೆಟಲು ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಈಸಿ ನಮಗೆ ಕನ್ವೀನಿಯನ್ಸ್ಗೋಸ್ಕರ ಇದನ್ನು ಮೂರು ಟೈಪಲ್ಲಿ ಡಿವೈಡ್ ಮಾಡ್ಕೊಂಡಿದೀವಿ ಒಂದು ಪ್ರೀಶಿಯಸ್ ಮೆಟಲ್ಸು ಅಂತಂದರೆ ತುಂಬ ಕಾಸ್ಟ್ಲಿ ಆಗಿರುವಂಥದ್ದು ಪ್ರೀಶಿಯಸ್ ಮೆಟಲ್ ಆಗುತ್ತೆ ಅಂತಂದರೆ ಬಾಡಿ ಜೊತೆ ಕಮ್ಮಿ ರಿಯಾಕ್ಟ್ ಆಗ್ತಿರತ್ತೆ ಈಗ ಗೋಲ್ಡು ಸಿಲ್ವರು ಪ್ಲ್ಯಾಟಿನಮ್ಮ ಇದನ್ನು ಯಾಕೆ ಜಾಸ್ತಿ ಯೂಸ್ ಮಾಡ್ಕೊತಾರೆ ಜ್ಯುವೆಲ್ಲರಿಯಲ್ಲಿ ಅಂತಂದರೆ ಇವು ಬಾಡಿ ಜೊತೆ ಇವುಗಳ ರಿಯಾಕ್ಷನು ಕಮ್ಮಿ ಇರುತ್ತೆ ಸೊ ನೀವು ಒಬ್ಸರ್ವ್ ಮಾಡ್ಕೊಂಡಿರ್ಬೋದು ಸಿಲ್ವರ್ ಬಂದುಬಿಟ್ಟು ಎಲ್ಲರ ಬಾಡಿ ಟೈಪ್ಗೂ ಕೂಡ ಅದು ಹೊಂತಾರಲ್ಲ ಯಾಕಂತಂದರೆ ಕೆಲವೊಬ್ರು ಸಿಲ್ವರ್ ಹಾಕೊಂಡಾಗ ಸರಿ ಅದು ಸಿಲ್ವರ್ ಬ್ಲ್ಯಾಕ್ ಆಗುವಂಥದ್ದು ಕೂಡ ನಾವು ನೋಡ್ಕೊಂಡಿದ್ದೀವಿ ಅಂತಂದರೆ ಬಾಡಿ ಜೊತೆ ಅದು ಕೂಡ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂತ ಬಟ್ ಗೋಲ್ಡು ಯೂಶಲ್ ಆಗಿ ಚೇಂಜ್ ಆಗೋದೇ ಇಲ್ಲ ಅದಕ್ಕೆ ಅದು ಗೋಲ್ಡು ಕಾಸ್ಟ್ಲಿ ಅದು ಜೊತೆಗೆ ಅದು ಸ್ವಲ್ಪ ರೇರ್ ಇರುತ್ತೆ ಮೆಟಲ್ಸು ಸೊ ಅದಕ್ಕೆ ಪ್ರೀಶಿಯಸ್ ಮೆಟಲ್ಸ್ ಅಂತಂದರೆ ನಮಗೆ ಗೋಲ್ಡು ಸಿಲ್ವರು ಪ್ಲ್ಯಾಟಿನಮ್ಮು ಇವೆಲ್ಲ ಬರುತ್ತೆ ಅದಾದಮೇಲೆ ನಮಗೆ ನಾನ್ ಪ್ರೀಶಿಯಸ್ಸಲ್ಲಿ ಫೆರಸ್ ಮೆಟಲ್ಲು ಮತ್ತು ನಾನ್ ಫೆರಸ್ ಮೆಟಲ್ಸ್ ಬರುತ್ತೆ ಫೆರಸ್ ಅಂತಂದರೆ ಫೆರಸ್ ಅಂತ ಎಲ್ಲೇ ಕಂಡು ಹಿಡಿದು ಬರಲಿ ಅದನ್ನು ಐರನ್ ಅಂತ ನೀವು ತೊಗೊಂಡ್ಬಿಟ್ಟಿರಿ ಯಾಕಂತಂದರೆ ಐರನಿಗೆ ನಾವು ಎಫ್ ಇ ಅಂತ ಹೇಳ್ಬಿಟ್ಟು ಅದರದ್ದು ನಾವು ಆ ನಾವು ಅದನ್ನು ಕರಿತಾ ಇರ್ತೀವಿ ಸೊ ಎಫ್ ಇ ಅಂತಂದರೆ ಫೆರಸ್ ಫೆರಸ್ ಮೆಟಲ್ಸ್ ಅಂತಂದರೆ ಐರನ್ನು ಇರುವಂಥದ್ದು ಐರನ್ನು ಜೊತೆಗೆ ಬೇರೇನು ಕೂಡ ಮಿಕ್ಸ್ ಆಗಿರ್ಬೋದು ನಾನ್ ಫೆರಸ್ ಅಂತಂದರೆ ಐರನ್ ಇಲ್ಲದೇ ಇರುವಂಥದ್ದು ಎಕ್ಸಾಂಪಲು ಕಾಪರು ಲೆಡ್ಡು ಜಿಂಕು ಟಿನ್ನು ಸೊ ಮೆಟಾಲಿಕ್ ಮಿನರಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ನಾನ್ ಮೆಟಾಲಿಕ್ ಮಿನಿರಲ್ಸು ಮೋಸ್ಟ್ ಇಂಪಾರ್ಟೆಂಟ್ ಇದು ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತಂದರೆ ಮೆಟಲಿನ ಕಾಂಪೋನೆಂಟ್ ಇಲ್ಲದೇ ಇರೋದಕ್ಕೆ ನಾವು ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನಾವು ನೋಡ್ಕೋಬೇಕು ಅಂತಂದರೆ ಸಲ್ಫರು ಫಾಸ್ಫೇಟು ನೈಟ್ರೇಟ್ಸು ಇವೆಲ್ಲದು ಕೂಡ ನಮಗೆ ನಾನ್ ಮೆಟಾಲಿಕ್ ಮಿನರಲ್ಸು ಇವಾಗ ಆಪ್ಷನಲ್ಲಿ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಯಾವುದು ಆಡ್ ಆಗಿದೆ ಅದನ್ನು ಆಪ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಫಸ್ಟು ನಮಗೆ ಸಲ್ಫರ್ ಕೊಟ್ಟಿರ್ತಾರೆ ಫಾಸ್ಫೇಟ್ ಕೊಟ್ಟಿರ್ತಾರೆ ನೈಟ್ರೇಟ್ಸ್ ಕೊಟ್ಟಿರ್ತಾರೆ ಇನ್ನೊಂದು ನಮಗೆ ಕಾಪರ್ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಯಾವುದು ಆರ್ಡ್ ಆಗಿರುವಂಥದ್ದು ಆಗಿರುವಂಥದ್ದು ನಮಗೆ ಕಾಪರು ಯಾಕೆಂತಂದರೆ ಇದು ಮೆಟಾಲಿಕ್ ಮಿನಿರಲು ಮಿಕ್ಕಿದ ಮೂರು ನಮಗೆ ನಾನ್ ಮೆಟಾಲಿಕ್ ಮಿನಿರಲು ಸೊ ಈ ಥರ ನಮಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಏನು ಅಂತಂದರೆ ಸಿಮೆಂಟ್ ನಾವೇನು ಯೂಸ್ ಮಾಡ್ಕೊತೀವಲ್ಲ ಕನ್ಸ್ಟ್ರಕ್ಷನಿಗೆ ಸೊ ಈ ಸಿಮೆಂಟ್ ಬಂದ್ಬಿಟ್ಟು ನಾನ್ ಮೆಟಾಲಿಕ್ ಮಿನಿರಲ್ಸ್ಗಳ ಒಂದು ಮಿಕ್ಷರಾಗಿರುತ್ತೆ ಸಿಮೆಂಟು ನಾನ್ ಮೆಟಾಲಿಕ್ ಮಿನರಲ್ಸ್ಗಳ ಒಂದು ಆಗಿರುತ್ತೆ ಸೊ ಕಂಪ್ಲೀಟಾಗಿ ನಾವು ರಿವೈಸ್ ಮಾಡ್ಕೋಬೇಕು ಅಂತಂದರೆ ಮಿನಿರಲ್ ಅಂತಂದರೆ ನಾವು ಏನಂತ ನೋಡ್ಕೊಂಡ್ವಿ ಎಲಿಮೆಂಟ್ಸ್ ಅಂತಂದರೆ ನಾವು ಏನಂತ ನೋಡ್ಕೊಂಡ್ವಿ ಯಾವ್ಯಾವ ಎಲಿಮೆಂಟ್ಸು ಯಾವ ಥರ ಕಂಬೈನ್ ಆಗಿದೆ ಅಂತ ನಾವು ನೋಡ್ಕೊಂಡ್ವಿ ಅದಾದಮೇಲೆ ಮಿನಿರಲ್ಸ್ ಯಾವ ಥರ ನಮಗೆ ಆರು ಲೆಕ್ಕದಲ್ಲಿ ಡಿವೈಡ್ ಆಗಿದೆ ಅಂತ ನೋಡಿ ನೋಡ್ಕೊಂಡ್ವಿ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡ್ಕೊಂಡ್ವಿ ಮಿನಿರಲ್ಸಿಂದು ಅದಾದಮೇಲೆ ಈ ಆರು ಡಿವಿಷನ್ಸ್ನ ನೋಡ್ಕೊಂಡ್ವಿ ಅದರ ಇಂಪಾರ್ಟೆಂಟು ಕಾಂಪೊನೆಟ್ಸ್ನ ನಾವು ನೋಡ್ಕೊಂಡ್ವಿ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡ್ಕೊಂಡ್ವಿ ಮೆಟಾಲಿಕ್ ನಾನ್ ಮೆಟಾಲಿಕ್ ಮಿನರಲ್ಸ್ ಎಲ್ಲ ನಾವು ನೋಡ್ಕೊಂಡಿದ್ವಿ ಸೊ ಕಂಪ್ಲೀಟಾಗಿ ಇದು ಎನ್ ಸಿ ಆರ್ ಟಿ ಕವರ್ ಆಗಿರುತ್ತೆ ಇದರಲ್ಲಿ ಸೊ ಇದರ ಪಿ ಡಿ ಎಫ್ ನಿಮಗೆ ಏನಾದರೂ ಬೇಕು ಅಂತಂದರೆ ನೀವು ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ನಾವು ಸಬ್ಸ್ಕ್ರಿಪ್ಷನ್ ಇಟ್ಟಿದ್ದೀವಿ ಸಿಕ್ಸ್ ಮಂತ್ಸ್ವರೆಗೂ ನಿಮಗೆ ಕಂಟಿನ್ಯೂಸ್ ಆಗಿ ನೋಟ್ಸು ಪಿ ಡಿ ಎಫ್ಸ್ ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ ಸೊ ನೀವು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನೀವು ಅಲ್ಲಿ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮೇರೆಗೆ ಹೋಗ್ಬೇಡಿ ಜೊತೆಗೆ ಹೊಸಬರಾಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ